ಮರದಲ್ಲಿ ಆಶ್ರಯ ಪಡೆದಿದ್ದ ಮಂಗಗಳು ಮಳೆ ಬಂದಿದ್ದರಿಂದ ಅತಂತ್ರ ಸ್ಥಿತಿಯಲ್ಲಿ ಸಿಲುಕಿ ಒದ್ದಾಡ್ತಾ ಇವೆ. ಕೊಪ್ಪಳ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಮುತ್ತಾಳ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಕಳೆದ 15 ದಿನಗಳ ಹಿಂದೆ ರಾತ್ರಿ ವೇಳೆ ಮರದಲ್ಲಿ ಮಂಗಗಳು ಆಶ್ರಯ ಪಡೆದಿದ್ವು. ಆದರೆ ಬೆಳಗಾಗೋದರ ಒಳಗಾಗಿ ಮಳೆಯಿಂದಾಗಿ ಮರದ ಸುತ್ತಲೂ ನೀರು ತುಂಬಿಕೊಂಡಿದೆ. ನೀರಿನಿಂದಾಗಿ ಕೆಳಗಡೆ ಇಳಿಯೋದಕ್ಕೆ ಸಾಧ್ಯವಾಗದೆ ಮಂಗಗಳು ಮರದಲ್ಲಿಯೇ ಪರದಾಡ್ತಾ ಇವೆ. ಈ ಮಂಗಗಳ ಕಷ್ಟ ನೋಡಲಾಗದೆ ಊರಿನ ಜನರು ಪ್ರತಿನಿತ್ಯ ತೆಪ್ಪದಲ್ಲಿ ಹೋಗಿ ಹಣ್ಣು ತರಕಾರಿ ನೀಡ್ತಾ ಇದ್ದಾರೆ. ಆದರೂ ಸರಿಯಾದ ಆಹಾರ ಇಲ್ಲದೆ ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸ್ತಾ ಇವೆ ಈ ಮಂಗಗಳು. ಹಿರೇಹಳ್ಳ ಜಲಾಶಯದ ಹಿನ್ನೀರಿನಲ್ಲಿ ಮಂಗಗಳ ಪರದಾಟ ಅಲ್ಲಿನ ಜನರ ನಿದ್ದೆಗೆಡಿಸಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಮರದಲ್ಲಿ ಆಶ್ರಯ ಪಡೆದುಕೊಂಡಿವೆ ಮಂಗಗಳು. ಅವುಗಳ ರಕ್ಷಣೆಯೂ ಕಷ್ಟ ಸಾಧ್ಯ, ಯಾಕೆಂದ್ರೆ ಅವು ಅವರ ಮೇಲೆಯೇ ದಾಳಿ ಮಾಡುವ ಸಾಧ್ಯತೆಯೂ ಇವೆ. ಯಾಕೆಂದ್ರೆ ಅವೇ ಆತಂಕದಲ್ಲಿ ಇರೋದ್ರಿಂದ ಅದು ಕೂಡ ಕಷ್ಟ ಸಾಧ್ಯವಾಗಿದೆ. ಆದರೆ ಆಹಾರವನ್ನಾದರೂ ಒದಗಿಸೋಣ ಅಂತ ಸ್ಥಳೀಯರು ಕಾಳಜಿಯನ್ನು ವಹಿಸಿರೋದು ಇಲ್ಲಿ ಶ್ಲಾಘನಾರ್ಹ ವಿಷಯ. ಅಲ್ಲಿ ಆಹಾರವನ್ನು ಆ ಮರದ ಮೇಲೆ ಇರಿಸಿ ಅಲ್ಲಿಂದ ಅವರು ವಾಪಸ್ ತೆರಳ್ತಾ ಇದ್ದಾರೆ. ಆದರೆ ಸರಿಯಾದಂತಹ ಆಹಾರ ಇಲ್ಲದೆ ಅದೇ ಮರದ ಮೇಲೆ ಆಶ್ರಯ ಪಡೆದಿರೋದ್ರಿಂದ ಹೊರಗೂ ಬರೋದಕ್ಕೆ ಆಗದೆ ಸರಿಯಾದ ಆಹಾರ ಇಲ್ಲದೆ ಆ ಮಂಗಗಳ ಪರದಾಟ ಹೇಳತೀರದಾಗಿದೆ. ಕಂಬ ಇಟ್ಟು ಮಡಿಕೆ ನೀರಿನ ಪ್ರವಾಹ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನ ನೀವೀಗ ದೃಶ್ಯದಲ್ಲೇ ಗಮನಿಸ್ತಾ ಇದ್ದೀರಾ. ಜನಜೀವನವೂ ಅಲ್ಲಿ ಅಸ್ತವ್ಯಸ್ತವಾಗಿದೆ. ಆದರೆ ಮರದ ಮಧ್ಯಭಾಗದಲ್ಲಿ ಅಂದ್ರೆ ಸಂಜೆಯ ಹೊತ್ತಿಗೆ ಆ ಮರದಲ್ಲಿ ಆಶ್ರಯ ಪಡಿತಾ ಇದ್ದ ಕೋತಿಗಳ ಪಾಡು ಹೇಳತೀರದಾಗಿದೆ. ಆ ಮಂಗಗಳು ನೀರಿನ ಪ್ರವಾಹದಿಂದ ಹೊರಬರೋದಕ್ಕೆ ಆಗದೆ ಆ ಮಂಗಗಳು ಮರದ ಮೇಲೆಯೇ ಆಶ್ರಯವನ್ನ ಪಡೆದುಕೊಂಡಿವೆ. ಹೊರಬರೋದಕ್ಕೆ ಆಗತಾ ಇಲ್ಲ. ಜನಸಾಮಾನ್ಯರು ಅವರನ್ನ ತೆಪ್ಪದಲ್ಲಿ ಆ ಮಂಗಗಳನ್ನ ತೆಪ್ಪದಲ್ಲಿ ಕರ್ಕೊಂಡ್ಬರೋದಕ್ಕೆ ಆಗದಂತಹ ಪರಿಸ್ಥಿತಿ. ಹಾಗಾಗಿ ಅಟ್ ಲೀಸ್ಟ್ ಊಟ ತಿಂಡಿಯಾದರೂ ಕೊಟ್ಟರೆ ಅವು ಹೊಟ್ಟೆ ತುಂಬಿಸ್ಕೊಂಡು ಸ್ವಲ್ಪ ದಿನಗಳ ಕಾಲ ಅಲ್ಲೇ ಇರಬಹುದು ಅನ್ನೋ ಆಲೋಚನೆಯಲ್ಲಿ ಸಾರ್ವಜನಿಕರು ಊಟದ ವ್ಯವಸ್ಥೆಯನ್ನು, ತಿಂಡಿಯ ವ್ಯವಸ್ಥೆಯನ್ನು, ಹಣ್ಣುಗಳ ವ್ಯವಸ್ಥೆಯನ್ನು ಅಲ್ಲಿ ಮಾಡ್ತಾ ಇದ್ದಾರೆ. ಆದರೆ ಅದೇ ಮರದಲ್ಲಿ ಉಳಿದುಕೊಂಡಿರೋದು ಮಂಗಗಳಿಗೆ ತ್ರಾಸದಾಯಕವಾಗಿದ್ದು ಸರಿಯಾದ ಆಹಾರ ಇಲ್ಲದೆ ಬಳಲ್ತಾ ಇವೆ. ಇದು ಸುತ್ತಮುತ್ತಲಿನ ಜನರ ನಿದ್ದೆಗೆಡಿಸಿದೆ.